ಪಟ್ಟಿಯಲ್ಲಿ. ವೆಲ್ಕಮ್ ಬ್ಯಾಕ್. ಸಚಿವ ಸ್ಥಾನಕ್ಕೆ ಶಾಸಕರ ಲಾಭಿ ವಿಚಾರವಾಗಿ ಶಾಸಕ ಪ್ರೀತಮ್ ಗೌಡಗೆ ವಿ ಸೋಮಣ್ಣ ಟಾಂಗ್ ಕೊಟ್ಟಿದ್ದಾರೆ. ಪ್ರೀತಮ್ ಗೌಡ ತಮ್ಮ ಇತಿಮಿತಿ ನೋಡ್ಕೋಬೇಕು ಅನ್ನೋ ರೀತಿಯಲ್ಲಿ ಸೋಮಣ್ಣ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇಲ್ಲಿ ಪ್ರೀತಮ್ ಗೌಡಗೆ ಅನ್ಯಾಯ ಆಗಿದೆ ಅಂತ ಖುದ್ದಾಗಿ ಪ್ರೀತಮ್ ಗೌಡ ಮತ್ತೆ ಅವರ ಫಾಲೋವರ್ಸ್ ದೊಡ್ಡ ಮಟ್ಟದಲ್ಲಿ ದನಿ ಎತ್ತಿದ್ರು. ಸಂಪುಟದಲ್ಲಿ ಅವ್ರಿಗೊಂದು ಅವಕಾಶ ಸಿಗುತ್ತೆ ಅಂತ ಎದುರು ನೋಡ್ತಾ ಇದ್ರು. ಯಾವಾಗದ್ದು ಸಾಧ್ಯವಾಗಿಲ್ಲ, ಸಹಜವಾಗಿ ರೆಬಲ್ ಆದ್ರು. ಈಗ ಸೋಮಣ್ಣ ಟಾಂಗ್ ಕೊಟ್ಟಿದ್ದಾರೆ. ಒಮ್ಮೆ MLA ಆದ ತಕ್ಷಣ ಅವರು ದೇವ್ರಲ್ಲ ಅಂತ ಸೋಮಣ್ಣ ಹೇಳಿದ್ದಾರೆ. ನಾನ್ ಸಚಿವ ಆಗಿದ್ದಾಗ ಪ್ರೀತಮ್ ಗೌಡ ಹುಟ್ಟೇ ಇರಲಿಲ್ಲ ಅಂತ ಶ್ರೀರಂಗಪಟ್ಟಣದಲ್ಲಿ ಸಚಿವ ವಿ ಸೋಮಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ಮಂತ್ರಿ ಆಗಿದ್ದವನು ದೇಶಕ್ಕೆ ಒಂದು ಹೆಸರು ಮಾಡಿದವನು. ಆದ್ದರಿಂದ ಯಾವ ಖಾತೆಗೆ ಏನು ಅಸಮಾಧಾನ ಇಲ್ಲ, ಮತ್ತೊಂದು ಇಲ್ಲ, ಮಗದೊಂದು ಇಲ್ಲ, ಯಾರಿಗೂ ಅಸಮಾಧಾನ ಇಲ್ಲ. ಬೊಮ್ಮಾಯಿ ಇಷ್ಟು ಬಸವರಾಜ ಬೊಮ್ಮಾಯಿ ಬುದ್ಧಿವಂತವರೇ ತನ್ನ ಕರ್ತವ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ BJP ಸರ್ಕಾರ ತುಂಬ ಒಳ್ಳೆಯ ಕೆಲಸ ಮಾಡ್ತದೆ. ಅವ್ರಿಗೂ ಅವನು ಇನ್ನೂ ಪಾಪ ಪ್ರೀತಮ್ ಗೌಡನಿಗೆ ಅವು ಹಾಸನ ಜಿಲ್ಲೆಯದಾಗಲಿ ಮತ್ತೊಂದಾಗಲಿ ಇನ್ನೂ ಬೆಳಿಬೇಕಾದ್ರು ಅವನು ಅವನ ಇತಿಮಿತಿಯಲ್ಲಿ ಅವ್ನು ನೋಡಬೇಕಾಗ್ತದೆ. ಸ್ವಲ್ಪ ಒಂದ್ಸಾರಿ MLA ಆದ ತಕ್ಷಣಕ್ಕೆ ದೇವರಲ್ಲ, ದೇವೇಗೌಡರು, ದೇವೇಗೌಡರ ಕುಟುಂಬ, 50 ವರ್ಷ ರಾಜಕಾರಣದ ಇತಿಹಾಸ ಇರ್ತಕ್ಕಂಥವರು, ರಾಷ್ಟ್ರದ ಮಾಜಿ ಪ್ರಧಾನಿಗಳು. ನಾನು ಕೂಡ ಹೋಗಿದ್ದೆ. ಪ್ರೀತಮ್ ಗೌಡ ಹುಟ್ಟೇ ಇರಲಿಲ್ಲ, ನಾನು ಮಂತ್ರಿ ಆಗಿದ್ದಾಗ. ಹಾಗಾಗಿ ಪ್ರೀತಮ್ ಗೌಡ ಅಂಥವ್ರಿಗೆಲ್ಲ ಯಾಕೆ ನೀವು ಗೌರವ ಮಾಡ್ತೀರಿ, ಆತನು ಕೂಡ ಅಂಥವ್ರನ್ನೆಲ್ಲ ಬಿಡಬೇಕು, ಆ ಥರದ ಮಾತುಗಳು ಆಡಬಾರ್ದು. ನ್ಯೂಸ್ 18 ವರದಿಗೆ ಎಚ್ಚೆತ್ತುಕೊಂಡಿದೆ ತಾಲೂಕು ಆಡಳಿತ. ರಾಯಚೂರಿನ ವೃದ್ಧ ದಂಪತಿಗೆ ಸೂರು ಸಿಕ್ಕಿದೆ, ವಿದ್ಯುತ್ ನೆರವು ಸಿಕ್ಕಿದೆ. ನ್ಯೂಸ್ 18 ವರದಿ ಬಳಿಕ ತಾಲೂಕು ಆಡಳಿತ ಎಚ್ಚೆತ್ತುಕೊಂಡಿದೆ. ವೃದ್ಧರ ಮನೆಗೆ ತಹಶೀಲ್ದಾರ್, ಗ್ರಾಮ ತಾಲೂಕು ಪಂಚಾಯತ್ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ವೃದ್ಧಾಪ್ಯ ವೇತನ, ದವಸ ಧಾನ್ಯವನ್ನ ತಹಶೀಲ್ದಾರ್ ಕೊಡಿಸಿದ್ದಾರೆ. ಮಹಿಳಾ ಹಾಗೆಯೇ ಮಕ್ಕಳ ಕಲ್ಯಾಣ ಇಲಾಖೆಯಿಂದಲೂ ಕೂಡ ನೆರವು ಸಿಕ್ಕಿದೆ ಈ ದಂಪತಿಗೆ. ವಾಯ್ಸ್ ಆಫ್ ಪೀಪಲ್ ತಂಡದಿಂದ ಮನೆ ಸಿದ್ಧವಾಗ್ತಾ ಇದೆ. ವೃದ್ಧರ ಮನೆಗೆ ವಿದ್ಯುತ್ ಸೇರಿ ಮೂಲ ಸೌಕರ್ಯ ಸಿಗ್ತಾ ಇದೆ. ಇದು ನ್ಯೂಸ್ 18 ವರದಿಯ ಬಿಗ್ ಇಂಪ್ಯಾಕ್ಟ್. ಈ ರಾಯಚೂರಿನ ಮಸ್ಕಿಯಾ ಗೂಂಡಾ ಗ್ರಾಮದ ದಂಪತಿಯವರು ಮನೆಯಲ್ಲದೆ ಪರದಾಟವನ್ನ ಪಡ್ತಾ ಇದ್ರು. ಸಿದ್ದಪ್ಪ ಮತ್ತೆ ಗಂಗಮ್ಮ ಅಂತ ಆಶ್ರಯ ಯೋಜನೆ ಮನೆ ಸಿಕ್ಕರೂ ಕೂಡ ಪಾಪ ಸರಿಯಾಗಿರಲಿಲ್ಲ, ಶಿಥಿಲಗೊಂಡಿತ್ತು. ವೃದ್ಧಾಪ್ಯ ವೇತನ ಕೂಡ ಇವ್ರ ಕೈ ಸೇರ್ತಾ ಇರಲಿಲ್ಲ. ನಿನ್ನೆ ಈ ಬಗ್ಗೆ ವರದಿಯನ್ನ ಪ್ರಸಾರ ಮಾಡಿತು ನ್ಯೂಸ್ 18 ಕನ್ನಡ. ವರದಿ ಬಳಿಕ ವೃದ್ಧ ದಂಪತಿಗೆ ಈಗ ನೆರವಿನ ಮಹಾಪೂರವೇ ಹರಿದು ಬರ್ತಾ ಇದೆ. ವೃದ್ಧ ದಂಪತಿ ಈ TV ನೋಡಿದ ತಕ್ಷಣ ನಮಗೆ ಜಿಲ್ಲೆ ವಿಕಲಚೇತನ ಅಧಿಕಾರಿಗಳು ನಮಗೆ ಫೋನ್ ಮಾಡಿದಾಗ ಅದನ್ನು ಹೋಗಿ ಪರಿಶೀಲನೆ ಮಾಡು ಅಂತ ಹೇಳಿದರು. ಜೊತೆಗೆ ನಾವು CDPF ಫೋನ್ ಮಾಡಿದ್ವಿ ತುರುವಳ್ಳಿ ಅಶೋಕ್ ಸರ್ ಅವ್ರಿಗೂ ಹೇಳಿದರು, ಇಲ್ಲ ಸುಬ್ರಜ್ವರ್ ಸರ್ ಕಳಿಸ್ತೀವಿ ಮೇಡಮ್ ಅವ್ರು ಅಂತ ಹೇಳಿದ್ರು ಸರ್. ಅದಕ್ಕೆ ಬಂದು ನೋಡಿದಾಗ ನಮಗೆ ಭಾಳ ಇಲ್ಲಿರೋಂಥವ್ರು ನೋಡಿದಾಗ ದುಃಖ ಅನಿಸ್ತಿ. ಹಂಗಾಗಿ ಇವರು ಅಂತ ಕರೆಂಟ್ ವ್ಯವಸ್ಥೆಯಲ್ಲ, ಸರಿ ನೀರಿಂದಿಲ್ಲ, ಮತ್ತು ಸರಿ ಅಂತ ನಮ್ಮ CDP ಅವ್ರು ಕೂಡ ಹೇಳಿದರು. ಅವ್ರಿಗೆ ನಾವು ಸಹಾಯ ಏನು ಮಾಡ್ತೀವಿ ಅಂದ್ರೆ ಕಾಳದ ಪಾಳ ನಾವು ಸ್ವಲ್ಪ ಅನುಕೂಲ ಮಾಡ್ತೀವಿ ನಮ್ಮ ಇಲಾಖೆಯಿಂದ. ನಾವು ಬಂದು ಇಲ್ಲಿ ಕೇಳಿದಾಗ ಅವ್ರು ಪಿಂಚಣಿ ಏನಾಯ್ತು ಅಂದರೆ ಇನ್ನೂ 8 ತಿಂಗಳು ನಿಂತೈತಿ ಅಂತ ಹೇಳಿದ್ರು ಸರ್. ಹಂಗೆ ಅದು ಕೂಡ ನಾವು ತಹಶೀಲ್ದಾರಿಗೆ ಫೋನ್ ಮಾಡಿ ಹೇಳಿದ್ವಿ, ಶಾಡ್ರೆ 8 ತಿಂಗಳು ಹಾಕ್ರಿ ಸರ್, ಅದು ಕಷ್ಟ. ಬಂದು ಅಜ್ಜಿನ ನೋಡಿದೆ ನಾನು, ಅಜ್ಜಿನ ನೋಡಿದಾಗ ಮೈಯೆಲ್ಲ ಸೀರಿ ಬ್ಲೌಸ್ ಎಲ್ಲ ಹರಿದೋಗಿತ್ತು. ನಮ್ಮ ಕಾರ್ಯಕರ್ತರನ್ನು ಕರ್ಕೊಂಡು ಬಂದೆ ಅವ್ರ ಜೊತೆಗೆ. ಬಟ್ಟೆ ಇಲ್ಲ ನಮ್ಮ ನಿನಗೆ ಅಂತ ಕೇಳಿದೆ ನಾನು. ನಾನೇನು ವೈಯಕ್ತಿಕ ನಮ್ಮೂ ಹೆಲ್ಪ್ ಮಾಡೋಕ್ಕಾಗುತ್ತಾ ಏನು ಸೀರೆ ಕೊಡಿಸೋದು ಇವ್ರ ಕಡೆಯಿಂದನಾಗಲಿ, ಇಲ್ಲೇ ಸಡನ್ಲಿ ಉಡ್ಸೋಕ್ಕಾಯಿತು. ನಾವೊಂದು ಸ್ವಂತ ಖರೀದಿ ಮಾಡೋಣ ಕೊಡೋ ಒಂದು ಪರಿಸ್ಥಿತಿ ಕೇಳಿದೆ ಅಜ್ಜಿಗೆ. ತಂದು ಇದ್ದ ಸೀರೆನ ಬಿಚ್ಚಿ ಉಟ್ಕೊಂಡ್ಳು, ಮೈಯೆಲ್ಲ ಕಾಣ್ತತ್ತು, ಬೇಡಮ್ಮ ಇದ್ದು ಹಳೆವೇ ಇರೋಲ್ಲಕ್ಕ ಅವನ ಬಿಚ್ಚಿ ಬೇರೆ ಉಟ್ಕೋರಿ ಅಂತಂದು ಹೇಳಿದ್ವಿ.